ಉತ್ತರ ಪ್ರದೇಶದ ಫತೇಪುರ ಜಿಲ್ಲೆಯಲ್ಲಿ ಒಂದೇ ಹಾವು ಇದುವರೆಗೂ ಈ ಯುವಕನಿಗೆ 7 ಬಾರಿ ಕಚ್ಚಿದೆ ಅಂತ. ಜೊತೆಗೆ ಆತನ ಕನಸಿನಲ್ಲಿ ಬಂದ್ಬಿಟ್ಟು ವಿಚಿತ್ರ ವಿಸ್ಮಯಕಾರಿ ಹೇಳಿಕೆ ಒಂದು ಕೊಟ್ಟಿದೆ. ಯಾವಾಗ ನಿನಗೆ 9ನೇ ಬಾರಿ ನಾನು ನಿನಗೆ ಕಚ್ತೀನೋ ಅವಾಗ ನಿನ್ನ ಸಾವಾಗುತ್ತೆ, ಜೊತೆಗೆ ಅವಾಗ ನಾನು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಕನಸಿನಲ್ಲಿ ಬಂದ್ಬಿಟ್ಟು ಈ ಹಾವು ಒಂದು ಹೇಳಿಕೆಯನ್ನು ನೀಡಿದೆ ಅಂತ. ಜೊತೆಗೆ ಇನ್ನೊಂದು ವಿಚಿತ್ರ ವಿಸ್ಮಯಕಾರಿ ಹೇಳಿಕೆಯನ್ನು ನೀಡಿರೋದು ಆತನ ಕನಸಿನಲ್ಲಿ ಏನಪ್ಪ ಅಂತಂದರೆ, 9ನೇ ಬಾರಿ ನಾನು ನಿನ್ನನ್ನು ಕಚ್ಚಿದಾಗ ನಿನ್ನನ್ನು ಯಾವುದೇ ಜ್ಯೋತಿಷ ಹಾಗೂ ಯಾವುದೇ ಡಾಕ್ಟರ್ ಉಳಿಸೋಕ್ಕಾಗಲ್ಲ, ಜೊತೆಗೆ ಎಂತಹದೇ ಶಕ್ತಿ ತಾಂತ್ರಿಕ ಶಕ್ತಿ ಕೂಡ ನಿನ್ನಲ್ಲೂ ನಿನಗೆ ಆವತ್ತಿನ ದಿನ ಉಳಿಸೋಕ್ಕೆ ಸಾಧ್ಯವಿಲ್ಲ ಎಂಬ ವಿಚಿತ್ರ ಹೇಳಿಕೆಯನ್ನು ನೀಡಿದೆ ಅಂತ. ಇದುವರೆಗೆ 7 ಬಾರಿ ಕಚ್ಚಿದ ಹಾವು ಸದ್ಯಕ್ಕೆ ಈ ಯುವಕ ICUನಲ್ಲಿ ಚಿಂತಾಜನಕವಾಗಿ ಅಡ್ಮಿಟ್ ಆಗಿದ್ದಾನೆ. ಹಾಗಾದರೆ ಏನು ನಡೆದಿರೋ ಒಂದು ಪೂರ್ತಿ ರಿಪೋರ್ಟ್ ಇಲ್ಲಿದೆ. ಸ್ನೇಹಿತರೆ, ಇಂತಹ ವಿಚಿತ್ರ ವಿಸ್ಮಯಕಾರಿ ಘಟನೆಗಳು ನಡೆದಾಗ ನಮ್ಮ ತಲೆಗೆ ನೆನಪಿಗೆ ಬರೋದು ಹಾವಿನ ವೇಷ 12 ವರ್ಷ ಎಂಬ ಹಾಡು ನೆನಪಿಗೆ ಬರಲೇಬೇಕು. ಹೌದು ಸ್ನೇಹಿತರೆ, ನಾವು ಸಿನಿಮಾಗಳಲ್ಲಿ ಇಂತಹ ಕಾಲ್ಪನಿಕ ಚಿತ್ರಗಳನ್ನು ನೋಡಿರುತ್ತೇವೆ. ಈ ಒಂದು ಘಟನೆ ಬೆಳಕಿಗೆ ಬಂದಾಗ ಹಾಗೂ ನೋಡಿದ ಆಗ ಆ ಒಂದು ಹಿಂದಿ ಚಿತ್ರ ನೆನಪಿಗೆ ಬರಲೇಬೇಕು. ಇದೇ ತರಹ ಆ ಒಂದು ಸಿನಿಮಾದಲ್ಲಿ ಇಚ್ಛಾದಾರಿ 2 ಹಾವುಗಳು ಕಾಡಿನಲ್ಲಿ ತಮ್ಮ ನೃತ್ಯವನ್ನು ಮಾಡುತ್ತಿರಬೇಕಾದ್ರೆ ಈ ತಂಡ ಒಂದು ಹಾವಿಗೆ ಸಾಯಿಸುತ್ತೆ. ಆ ಹಾವು ತನ್ನ ಸ್ವಲ್ಪ ಜೀವ ಇರುವಾಗಲೇ ಆ ಒಂದು ತಂಡದ ಎಲ್ಲರ ಭಾವಚಿತ್ರಗಳನ್ನು ತನ್ನ ಕಣ್ಣಲ್ಲಿ ಸೆರೆ ಹಿಡುತ್ತೆ. ಎಲ್ಲರ ಭಾವಚಿತ್ರಗಳನ್ನು ಗುರುತಿಟ್ಟುಕೊಂಡು ಎಲ್ಲರ ಮನೆಗೆ ನುಗ್ಗಿ ನುಗ್ಗಿ ಹಾವು ಸಾಯಿಸುತ್ತೆ. ಹೌದು ಸ್ನೇಹಿತರೆ, ಇಂತಹದೇ ಘಟನೆ ಒಂದು ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ. ಉತ್ತರ ಪ್ರದೇಶದ ಫತೇಪುರ ಜಿಲ್ಲೆಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಸ್ನೇಹಿತರೆ, ಆ ಯುವಕ ಹೇಳುವಂತೆ ಆ ಹಾವು ಈತನಿಗೆ ಇದುವರೆಗೆ 7 ಬಾರಿ ಆತನನ್ನು ಕಚ್ಚಿದೆ. ಅದರ ಜೊತೆಗೆ ಕನಸಿನಲ್ಲಿ ಬಂದು 9ನೇ ಬಾರಿ ಕೂಡ ನಾನು ನಿನ್ನನ್ನು ಕಚ್ಚದೆ ಬಿಡಲ್ಲ ಎಂದು ಆ ಹಾವು ಹೇಳಿಕೊಂಡಿದೆಯಂತೆ. ಸ್ನೇಹಿತರೆ, ಅಂದ ಹಾಗೆ ಆ ಯುವಕ ಮೂಲತಃ ಉತ್ತರ ಪ್ರದೇಶದ ಫತೇಪುರ ಜಿಲ್ಲೆಯ ನಿವಾಸಿಯಾಗಿದ್ದು ವಿಕಾಸ್ ದ್ವಿವೇದಿ ಆತನ ಹೆಸರು. ಮೇಲ್ನೋಟಕ್ಕೆ ವಿಚಾರ ಮಾಡಿದರೆ ಆ ಯುವಕ ಹಾವಿನ ಜೊತೆ ಏನೋ ದ್ವೇಷ ದುಷ್ಮನ್ ಖಂಡಿತ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಹಾವು ಅವನನ್ನು ಎಲ್ಲೇ ಇದ್ದರೂ ಆ ಹಾವು ಹುಡುಕಿ ಹುಡುಕಿ ಕಚ್ಚುತ್ತಾ ಇದೆಯಂತೆ. ಅದು ಸಿನಿಮಾ ಸ್ಟೈಲ್ನಲ್ಲಿ ಹುಡುಕಿ ಹುಡುಕಿ ಕಚ್ಚುತ್ತಾ ಇದೆ ಅಂದರೆ, ಅಂದ ಹಾಗೆ ವಿಕಾಸ್ಗೆ 40 ದಿನಗಳಲ್ಲಿ 7 ಬಾರಿ ಆ ಹಾವು ಇದುವರೆಗೂ ಕಚ್ಚಿದೆ. ಅಂದ ಹಾಗೆ ಹಾವು ಕಚ್ಚುವ ಮುನ್ನ ಆ ಹಾವು ಆತನಿಗೆ ಹಿಂಟನ್ನು ಕೊಡುತ್ತೆ, ಅಂದರೆ ಒಂದು ಸೂಚನೆಯನ್ನು ಈತನಿಗೆ ಸಿಗುತ್ತಂತೆ, ಮೊದಲೇ ತಿಳಿದಿರುತ್ತಂತೆ. ಅಂದ ಹಾಗೆ ಹೀಗಂತ ನಾವು ಹೇಳ್ತಾ ಇಲ್ಲ, ಸ್ವತಃ ವಿಕಾಸ್ ದ್ವಿವೇದಿಯವರೇ ಎಲ್ಲರ ಮುಂದೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅಂದ ಹಾಗೆ ವಿಕಾಸ್ ಇದರಿಂದ ಬಚಾವ್ ಆಗಕ್ಕೆ ಅನೇಕ ಬೇರೆ ಬೇರೆ ಸ್ಥಳಗಳನ್ನು ಬದಲಾಯಿಸಿದ್ದಾರೆ. ಎಲ್ಲೇ ಹೋದರೂ ಯಾವ ಜಾಗಕ್ಕೆ ಹೋದರೂ ಹುಡುಕಿ ಹುಡುಕಿ ಆ ಹಾವು ಬಂದು ಈತನಿಗೆ ಕಚ್ಚುತ್ತಾ ಇದೆ ಆ ಹಾವು. ಹಾಗಾದರೆ 7ನೇ ಬಾರಿ ವಿಕಾಸ್ಗೆ ಹಾವು ಕಚ್ಚಿದಾಗ ವಿಕಾಸ್ನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಜೊತೆಗೆ ಸದ್ಯಕ್ಕೆ ಆ ಯುವಕ ICUನಲ್ಲಿ ಭರ್ತಿ ಕೂಡ ಮಾಡಲಾಗಿದೆ. ಸ್ನೇಹಿತರೆ, ವಿಚಿತ್ರ ಏನೆಂದರೆ ಆ ಹಾವು ಕಚ್ಚೋ ಮುನ್ನ 3-4 ಗಂಟೆ ಮೊದಲೇ ಆತನಿಗೆ ತಿಳಿದಿರುತ್ತಂತೆ. ಹಾವು ಕಚ್ಚೋದಿದೆ ಎಂದು ಮನೇಲಿ ಕೂಡ ಹೇಳ್ತಾನಂತೆ. ಇವತ್ತು ನನ್ನನ್ನು ಹಾವು ಕಚ್ಚಿದೆ ಅಂತ ತನ್ನ ಮನೆಯ ಸದಸ್ಯರಿಗೆ ತಿಳಿಸ್ತಾನೆ ಆ ಯುವಕ. ಇನ್ನೊಂದು ವಿಸ್ಮಯಕಾರಿ ಅಂದರೆ ಸ್ನೇಹಿತರೆ, ಈತನಿಗೆ ಆ ಹಾವು ಕಚ್ಚೋದು ಶನಿವಾರ ಮತ್ತು ಭಾನುವಾರ ಮಾತ್ರ ಹಾವು ಕಚ್ಚುತ್ತಾ ಇದೆ ಎಂಬ ವಿಸ್ಮಯಕಾರಿ ಹೇಳಿಕೆ ಒಂದು ವಿಕಾಸ್ ಹೇಳಿಕೊಂಡಿದ್ದಾನೆ. ಸ್ನೇಹಿತರೆ, ಇನ್ನೊಂದು ವಿಸ್ಮಯಕಾರಿ ವಿಚಿತ್ರ ಏನೆಂದರೆ ಆ ಹಾವು ವಿಕಾಸ್ಗೆ ಹೇಳಿದೆಯಂತೆ, 7ನೇ ಬಾರಿ ಕಚ್ಚಿದಾಗ ಅವತ್ತು ಕನಸಿನಲ್ಲಿ ಬಂದು ನಾನು 9ನೇ ಬಾರಿ ನಿನ್ನನ್ನು ಕಚ್ಚಿದಾಗ ನಿನ್ನ ಸಾವಾಗುತ್ತೆ. ಹಾಗೆ ಇನ್ನೊಂದು ವಿಸ್ಮಯಕಾರಿ ಹೇಳಿಕೆ ಆ ಹಾವು ಕೂಡ ಕೊಟ್ಟಿದೆಯಂತೆ, ನಿನಗೆ ಯಾವ ಡಾಕ್ಟರ್ ಹಾಗೂ ಯಾವುದೇ ಜ್ಯೋತಿಷ್ಯ ಯಾವುದೇ ಶಕ್ತಿ ಯಾವುದೇ ತಾಂತ್ರಿಕ ಶಕ್ತಿ ನಿನ್ನನ್ನು ಉಳಿಸಲು ಸಾಧ್ಯವೇ ಇಲ್ಲ ಎಂದು ಅಚ್ಚರಿ ಹೇಳಿಕೆಯೊಂದು ಆ ಹಾವು ಕನಸಿನಲ್ಲಿ ಹೇಳಿದೆಯಂತೆ. ಹಾಗೆ ಇಂತಹ ವಿಚಿತ್ರ ಬೆಳವಣಿಗೆ ವಿಕಾಸ್ನ ಭಯ ಹುಟ್ಟಿಸ್ತಾ ಇದೆಯಂತೆ. ಎಷ್ಟೇ ಜಾಗ ಬದಲಾಯಿಸಿದರೂ ಹಾವು ಹಿಂದೆ ಹಿಂದೆ ಬರ್ತಾನೇ ಇದೆ ಎಂಬುದು ಆ ಯುವಕನ ಭಯದ ಹೇಳಿಕೆಯಾಗಿದೆ. 3ನೇ ಬಾರಿ ಹಾವು ಕಚ್ಚಿದಾಗ ಚಿಕ್ಕಮ್ಮನ ಮನೆಯಲ್ಲಿ ಇದ್ದರೂ ಅಲ್ಲಿ ಕೂಡ ಹಿಂಬಾಲಿಸುತ್ತಾ ಬಂದು ಹಾವು ಈತನಿಗೆ ಕಚ್ಚಿದೆ. ಸ್ನೇಹಿತರೆ, ಇಂತಹ ವಿಚಿತ್ರ ಘಟನೆ ನೋಡಿದರೆ ಹಿಂದಿನ ದಿನಗಳಲ್ಲಿ ಹರಿಯಾಣದಲ್ಲಿ ಬೆಳಕಿಗೆ ಇಂತಹದೇ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಒಬ್ಬ ಹಿರಿಯ ವ್ಯಕ್ತಿಗೆ
ಪದೇ ಪದೇ ಹಾವು ಬಂದು ಕಚ್ಚುತ್ತಾ ಇತ್ತು. ಆ ಹಿರಿಯ ವ್ಯಕ್ತಿ ಪದೇ ಪದೇ ಹಾವು ಕಚ್ಚುತ್ತಾ ಇರೋದು ಯಾಕೆ ಅಂತ ಹಿಂದೆ ನಡೆದ ಒಂದು ಕತೆ ಕೂಡ ಬಿಚ್ಚಿಟ್ಟಿದ್ದಾರೆ. ಹಾವು ಕಚ್ಚಿದ ಹಿಂದಿನ ದಿನ ಆ ವ್ಯಕ್ತಿ ಹಾವನ್ನು ಸಾಯಿಸಿದ್ರಂತೆ. ನಂಬಿಕೆಗಳ ಪ್ರಕಾರ ಹಾವಿಗೆ ಹೊಡೆದ ಮೇಲೆ ಹಾವುಗಳ ದೇಹದಿಂದ ಕೆಮಿಕಲ್ ಹೊರಬರುತ್ತೆ. ಆ ಕೆಮಿಕಲ್ ಹೊಲಸಿನಿಂದ ಅಕ್ಕ ಪಕ್ಕ ಇರೋ ಹಾವುಗಳು ಹಿಂಬಾಲಿಸಿ ಬರುತ್ತವೆ ಎಂಬ ನಂಬಿಕೆ ಇದೆ. ಹಾಗಂತ ಇದರ ಅರ್ಥ ಹಾವು ವೇಷ ಸಾಧಿಸಕ್ಕೆ ಬಂದಿದೆ ಎಂಬುದು ಅರ್ಥ ಅಲ್ಲವೇ? ಅಲ್ಲ ಸ್ನೇಹಿತರೆ. ಹಾಗೆ ಆ ಹಾವು ಕನಸಿನಲ್ಲಿ ಬಂದು ಯಾವಾಗ 9ನೇ ಬಾರಿ ಕಚ್ಚುತ್ತೀನೋ ಆವಾಗ ನಾನು ನಿನಗೆ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂಬ ಹೇಳಿಕೆ ಕೂಡ ಕನಸಿನಲ್ಲಿ ಆ ಹಾವು ಹೇಳಿದೆಯಂತೆ. ವಿಕಾಸ್ನ ಆಪ್ತರು ಕುಟುಂಬದವರು ಹೇಳಿಕೆ ಕೂಡ ನೀಡಿದ್ದಾರೆ. ಆ ಒಂದು ವಿಚಿತ್ರ ಹೇಳಿಕೆ ಏನಂದರೆ, ಆ ಹಾವನ್ನು ನಾವು ನೋಡಬೇಕೆಂದು ಎಲ್ಲರೂ ಕುಳಿತಾಗ ಹಾವು ನಮ್ಮ ಕಣ್ಣಿಗೆ ಕಾಣಿಸುವುದೇ ಇಲ್ಲ, ಕೇವಲ ವಿಕಾಸ್ಗೆ ಮಾತ್ರ ಕಾಣಿಸ್ತಾ ಇದೆಯಂತೆ. ಇದುವರೆಗೂ ಆ ಹಾವು 3 ಬಾರಿ ಕಚ್ಚಿದಾಗ ಕಾಣಿಸಿದೆಯಂತೆ, 3 ಬಾರಿ ಕಚ್ಚಿದಾಗ ಹಾವು ಕಾಣಿಸಿಲ್ಲ ಎಂಬ ಹೇಳಿಕೆ ವಿಕಾಸ್ ಕೂಡ ನೀಡಿದ್ದಾನೆ. ಜೊತೆಗೆ ಹಾವು ಕೇವಲ ವಿಕಾಸ್ಗೆ ಕಾಣೋದು ಮಾತ್ರ ಎಂಬ ಆಪ್ತರು ಹೇಳಿಕೊಂಡಿದ್ದಾರೆ. ಆದರೆ ವಿಕಾಸ್ ನಮಗೆ ಹಾವಿನ ಜೊತೆ ಇರೋ ದ್ವೇಷ ಆದರೂ ಏನು ಎಂಬ ಪ್ರಶ್ನೆಗೆ ವಿಕಾಸ್ ಇದುವರೆಗೆ ಉತ್ತರವೇ ಕೊಟ್ಟಿಲ್ಲ. ಸ್ನೇಹಿತರೆ, ವಿಕಾಸ್ ಬೇರೆ ಬೇರೆ ಸ್ಥಳಗಳಲ್ಲಿ ಹೋದಾಗ ಹಾವಿನಿಂದ ತಪ್ಪಿಸಿಕೊಳ್ಳಲು ಬೇರೆ ಜಾಗಗಳಲ್ಲಿ ಹೋದಾಗ ಆ ಹಾವಿಗೆ ಲೊಕೇಶನ್ ಗೊತ್ತಾಗೋದಾದರೂ ಹೇಗೆ? ಇಂತಹ ಕೆಲವೊಂದು ವಿಚಿತ್ರ ಪ್ರಶ್ನೆಗಳಿಗೆ ವಿಕಾಸ್ ಇದುವರೆಗೂ ಉತ್ತರ ಕೊಟ್ಟೇ ಇಲ್ಲವಂತೆ. ಕೆಲವು ದಿನಗಳ ಹಿಂದೆ ಮಧ್ಯಪ್ರದೇಶದ ಒಬ್ಬ ವ್ಯಕ್ತಿ ದಿಟ್ಟು ಇದೇ ತರಹ ಪದೇ ಪದೇ ಹಾವು ಕಡಿತಾ ಇತ್ತು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ ಯಾವಾಗ ಆ ಪ್ರಕರಣ ಮೇಲೆ ಹೆಚ್ಚಿನ ಗಮನ ಕೊಟ್ಟಾಗ ಬೆಳಕಿಗೆ ಬಂದಿತ್ತು, ಆ ಯುವಕ ಹಾವು ಕಚ್ಚಿದ ಹಾಗೆ ಸ್ವತಃ ಪೆನ್ನಿನಿಂದ ಹಾವು ಕಚ್ಚಿದ ಹಾಗೆ ಮಾರ್ಕ್ ಮಾಡ್ತಿದ್ದ ಅಂತ. ಸೇಮ್ ಇದೇ ತರಹ ಆ ಯುವಕನ ಕತೆ ಕೂಡ ವಿಕಾಸ್ ದ್ವಿವೇದಿಗೆ ಹೋಲುತ್ತದೆ ಎಂಬ ಜನರು ಕೂಡ ಮಾತನಾಡಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ವಿಕಾಸ್ ICUನಲ್ಲಿ ಅಡ್ಮಿಟ್ ಆಗಿರೋದ್ರಿಂದ ಡಾಕ್ಟರ್ ವಿಕಾಸ್ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಕೂಡ ಹೇಳಿರೋದ್ರಿಂದ ಹಾವು 7 ಬಾರಿ ವಿಕಾಸ್ನ ಕಚ್ಚಿದೆ ಎಂದು ವಿಕಾಸ್ ಕೂಡ ಹೇಳಿಕೊಂಡಿದ್ದಾನೆ. ಜೊತೆಗೆ ಆ ಯುವಕನ ಪ್ರಕರಣ ಸ್ಪೆಷಲ್ ಕೇಸ್ ತಗೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾವು ಕಡಿದ ಮೇಲೆ ಯಾಕೆ ಒಂದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾರೆ ಎಂಬ ತನಿಖಾಧಿಕಾರಿಗಳು ಪ್ರಶ್ನೆ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಚ್ಚರಿ ಬೆಳವಣಿಗೆಗಳು ತನಿಖೆ ನಡೆದ ಮೇಲೆ ಗೊತ್ತಾಗಬೇಕಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ವಿಚಿತ್ರ ವಿಸ್ಮಯಕಾರಿ ಘಟನೆ ಸದ್ಯಕ್ಕೆ ವೈದ್ಯಲೋಕ ಇದಕ್ಕೆ ತಿರಸ್ಕಾರ ಮಾಡಿದೆ. ಇದನ್ನು ನಂಬಲು ಸಾಧ್ಯವಿಲ್ಲ, ಅಸಾಧ್ಯ ಎಂಬ ಹೇಳಿಕೆ ವೈದ್ಯಲೋಕ ನೀಡಿದೆ. ಜೊತೆಗೆ ಈ ಒಂದು ಪ್ರಕರಣ ನಿಜವೇ ಆಗಿದ್ದರೆ ವೈದ್ಯಲೋಕಕ್ಕೆ ಸವಾಲವೇ ಸರಿ ಅಂತ ಹೇಳ್ಬೋದು. ಜೊತೆಗೆ ಸದ್ಯಕ್ಕೆ ಈ ಒಂದು ವಿಚಿತ್ರ ಪ್ರಕರಣ ತನಿಖಾ ಹಂತದಲ್ಲಿರೋದು, ತನಿಖೆ ನಡೆದ ಮೇಲೆ ಸತ್ಯಾಸತ್ಯತೆ ನಿಜವೋ ಸುಳ್ಳು ಎಂಬುದು ಹೊರಬರಬೇಕಾಗಿದೆ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿಕಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸಿಗೋಣ ಮುಂದಿರೋದು ಕಂಟೆಂಟ್ನಲ್ಲಿ. ಥ್ಯಾಂಕ್ ಯು.